ಆತುರದಿಂದ ಎದುರು ನೋಡುತ್ತಿರುತ್ತೇವೆ. ಹೀಗೆ ಬರಿ ಕೈಯಲ್ಲಿ ಹೋಗುವುದು ಹೇಗೆ? ಇಲ್ಲಿಂದ ಪ್ರತಿಯಾಗಿ ಏನನ್ನಾದರೂ ಕೊಂಡೊಯ್ಯುವುದಲ್ಲವೇ? ಕೂಡುತ್ತಾರೆ ತಡಿ. ನಾನು ಈಗಲೇ ಕೇಳುತ್ತೇನೆ. ಹಾಗಿದ್ದರೆ ನಾವು ಹೊರಟು ಹೋಗುತ್ತೇವೆ ಮಹಾದೇವ. ಖಂಡಿತವಾಗಿ ನಿಮಗೆ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಕೆಲಸಗಳಿರಬೇಕಲ್ಲವೇ? ಅದರಲ್ಲೂ ಭೋಜನಕ್ಕೆ ತಡವಾಗಿ ನಿಮಗೆ ಸಮಯ ವ್ಯರ್ಥವಾಯಿತು. ಸರಿ, ಹಾಗಿದ್ದರೆ ನಾವು ಹೊರಡುತ್ತೇವೆ. ಇಲ್ಲಿ ಎಲ್ಲವೂ ವಿಧಿಪೂರ್ವಕವಾಗಿ ಆಯಿತು. ನಾವು ಎಲ್ಲವನ್ನ ಸಮರ್ಪಕವಾಗಿ ಸಮರ್ಪಿಸಿದ್ದೇವೆ. ನೀವು ಏನನ್ನಾದರೂ ಮರೆತಿದ್ದೀರಾ? ಸರಿ, ನಾವು ಹೊರಡುತ್ತೇವೆ. ತಡೀರಿ ತಡೀರಿ. ನಾವು ಬರ್ತೇ ಬಿಟ್ಟೆವು. ವರನ ಕಡೆಯಿಂದ ಉಡುಗೊರೆ ಇದೆ, ತೆಗೆದುಕೊಂಡು ಹೋಗಿ. ನಂದಿ, ಪದ್ಧತಿಯ ಪ್ರಕಾರ ವರನ ಕಡೆಯಿಂದ ಏನೇನು ಸಲ್ಲಬೇಕು ಅದೆಲ್ಲವೂ ಇದರಲ್ಲಿದೆ. ಸ್ವೀಕರಿಸಿ. ಇದನ್ನು ತೆರೆ. ಇದರಲ್ಲಿ ಅರಿಶಿನ ಖಂಡಿತ ಇರಲೇಬೇಕು. ವರನ ಮನೆಯಿಂದ ಬಂದ ಅರಿಶಿನ ಮೊದಲು ವಧುವಿಗೆ ಹಚ್ಚಲೇಬೇಕು. ಅದೇ ರೀತಿ ಎಲ್ಲಿಗೆ ಹೋಗಿದ್ರಿ? ನಾವೆಲ್ಲ ಇಲ್ಲೇ ಇದ್ದೇವೆ. ಆದರೆ ಸ್ವಲ್ಪ ಸಮಯದ ಮೊದಲು ಇಲ್ಲಿ ಯಾರು ಇರಲೇ ಇಲ್ಲವಲ್ಲ? ನಮಗೆಲ್ಲ ರಾಜಕುಮಾರಿಯವರ ವಿವಾಹದಲ್ಲಿ ಪಾಲ್ಗೊಂಡರೆ ಎರಡರಷ್ಟು ಪುಣ್ಯ ದೊರೆಯುವುದಾದರೆ ನಾವೆಲ್ಲ ಎಲ್ಲಿಗೆ ಹೋಗುತ್ತೇವೆ? ಸರಿ, ನಿಮಗೆ ಒಪ್ಪಿಸಲಾದ ಕೆಲಸಗಳನ್ನು ಸರಿಯಾಗಿ ಮಾಡಿ. ಎಲ್ಲವೂ ಶಿಸ್ತಾಗಿ ನಿಯಮದಂತೆ ನಡೆಯಬೇಕು. ಅತಿಥಿಗಳಿಗೆ ತಯಾರಿಸಲಾದ ಭಕ್ಷ್ಯಗಳನ್ನು ಮೊದಲು ನಾನು ರುಚಿ ನೋಡಿ ಒಪ್ಪಬೇಕು. ತಿಳಿಯಿತೇನು?